ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿ ಆರೋಗ್ಯಕರವಾಗಿರೋ ಅಂತ ಬೆಳಿಗ್ಗೆ ತಿಂಡಿ ಅಥವಾ ಇದನ್ನ ಮಕ್ಕಳ ಲಂಚ್ ಬಾಕ್ಸ್ ಕೂಡ ಕೊಟ್ಕೊಳಿಸಬಹುದು ರಾತ್ರಿ ಊಟ ಕೂಡ ಮಾಡ್ಕೊಂಡು ತಿನ್ಬಹುದು ನಿಮ್ಗೆ ಯಾವಾಗ ಇಷ್ಟ ಆವಾಗ ಮಾಡ್ಕೊಂಡು ತಿನ್ಬಹುದು ಟ್ರೈ ಮಾಡಿ ನೋಡಿ ಇದನ್ನ ನೆನ್ಸಿಟ್ಕೊಂಡಿರೋ ಕಡಲೆ ಕಾಳು ಹೆಸರು ಕಾಳು ಬಾದಾಮಿ ಸುಮಾರು ಒಂದ್ ಎಂಟರಿಂದ ಹತ್ತಷ್ಟು ಒಣಮೆಣಸಿನ್ಕಾಯಿ ನಾಲ್ಕು ಈ ರೆಸಿಪಿನ ನಾ ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಳಂಗಿದ್ರೆ ಈ ನಾಲ್ಕು ಪದಾರ್ಥಗಳನ್ನ ರಾತ್ರಿಯೇ ನೆನೆ ಹಾಕೊಳ್ಳಿ ಮಲಕ್ಕೊಳಕ್ಕೆ ಮುಂಚೆ ನೆನೆ ಹಾಕಿದ್ರೆ ಸಾಕಾಗುತ್ತೆ ಸುಮಾರು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಅಥವಾ ರಾತ್ರಿ ಊಟಕ್ಕೆ ಮಾಡ್ಕೊಳ್ಳೋಂಗಿದ್ರೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಎರಡು ಗಂಟೆಯಷ್ಟಲ್ಲಿ ನೆನೆ ಹಾಕಿದ್ರೆ ಸಾಕಾಗುತ್ತೆ ಕಡಿಮೆ ಅಂದರೆ ಐದರಿಂದ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯಬೇಕು ಅಥವಾ ಇನ್ನೂ ಬೇಗ ನೆನೆಸ್ಕೊಳ್ಳೋಂಗಿದ್ರೆ ಚೆನ್ನಾಗಿ ಬಿಸಿನೀರಲ್ಲಿ ನೆನೆ ಹಾಕಿ ಬಿಸಿನೀರಲ್ಲಿ ನೆನೆ ಹಾಕಿದ್ರೆ ಎರಡು ಗಂಟೆಗೆ ಎರಡವರೆಗೆನೆ ಚೆನ್ನಾಗಿ ನೆಂದೋಗುತ್ತೆ ಇವಾಗ ಇದನ್ನ ದೋಸೆ ಹಿಟ್ಟದಲ್ಲ ರುಬ್ಕೋಬೇಕು ತುಂಬಾನೇ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದ್ರೆ ಎಕ್ಸ್ಟ್ರಾ ನೀರ್ನ ತೆರೆದ್ಬಿಡ್ಬೇಕು ರುಬ್ಬಕ್ಕೆ ಇಷ್ಟ ಅವಶ್ಯಕತೆ ಇದೆ ಅಥವಾ ದೋಸೆ ಹಿಟ್ಟು ಬರ್ಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರ್ನ ಸೇರಿಸ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಬೇರೆ ಪಾತ್ರೆಗೆ ಇದು ತುಂಬಾನೇ ಆರೋಗ್ಯಕರವಾಗಿರಂತ ರೆಸಿಪಿ ಮಾಡೋದು ಕೂಡ ತುಂಬಾನೇ ಸುಲಭ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಹಿಟ್ಟನ್ನ ಹುಳಿ ಬರೆಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ತಕ್ಷಣವೇ ಮಾಡ್ಕೋಬೋದು ರುಬ್ಬಿದ ತಕ್ಷಣವೇ ಮಾಡ್ಕೋಬೋದು ಅಥವಾ ಬೇಕಿದ್ರೆ ಹಿಟ್ಟನ್ನ ಹುಳಿ ಬರೆಸ್ಕೋಬೋದು ಸುಮಾರು ಒಂದು ಮೂರಿಂದ ನಾಲ್ಕುವರೆಗೆ ಹಿಟ್ಟು ಚೆನ್ನಾಗಿ ಹುಳಿ ಬಂದ್ಬಿಡತ್ತೆ ನಾನಿನ್ ಹಿಟ್ಟನ್ನ ಹುಳಿ ಬರ್ಸ್ಕೊಳ್ತಾ ಇಲ್ಲ ಫರ್ಮೆಂಟೇಷನ್ ಮಾಡ್ಕೊಳ್ತಾ ಇಲ್ಲ ಹಿಟ್ಟು ರೆಡಿಯಾಗಿದೆ ಇಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ತೆಳುವಾಗಿ ದಪ್ಪ ನಿಮಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಮಾಡ್ಕೋಬೋದು ಇದು ಚಟ್ನಿ ಪುಡಿ ರೆಡಿಮೇಡ್ ಚಟ್ನಿ ಪುಡಿ ಯಾವ ಕಂಪ್ನಿದಾದರೂ ಪರವಾಗಿಲ್ಲ ಯಾವ ಬ್ರ್ಯಾಂಡಾದ್ರೂ ಪರವಾಗಿಲ್ಲ ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ ಅಥವಾ ಮನೆಯಲ್ಲಿ ಮಾಡಿರೋ ಚಟ್ನಿ ಪುಡಿ ಇದ್ರೂ ಕೂಡ ಪರವಾಗಿಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೆಳುವಾಗಿ ಮಾಡಿಕೊಂಡ್ರೆ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಾಗಿದೆ ಮಿಕ್ಕಿರೋ ಹಿಟ್ಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಟ್ರೈ ಮಾಡಿ ನೋಡಿ ರುಚಿಕರವಾಗಿರುತ್ತೆ ಆರೋಗ್ಯಕರವಾಗಿ ಕೂಡ ಇರುತ್ತೆ ಕಾಳು ಬಾದಾಮಿ ಆರೋಗ್ಯಕ್ಕೆ ಒಳ್ಳೆಯದು